ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಶ್ರಾವಣ ಹಾಗೂ ಭಾದ್ರಪದ ಮಾಸಗಳಲ್ಲಿ ಬರುವಂತಹ ಹಬ್ಬಗಳ ಸಾಲಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ತನ್ನದೇ ಆದಂತಹ ಮಹತ್ವವಿದೆ. ಅದರಲ್ಲಿಯೂ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದದ್ದು. ಈ ಹಬ್ಬದ ದಿನ ಗೌರಿ ದೇವಿಯನ್ನು ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಪೂಜೆ ಮಾಡಿದರೆ ತಾಯಿಯು ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ. ಜೊತೆ ಜೊತೆಗೆ ಸಂಸಾರದಲ್ಲಿ ಸುಖ ಶಾಂತಿ ಹಾಗೂ ಸಮೃದ್ಧಿಯನ್ನೆಲ್ಲ ನೀಡಿ ಕಾಪಾಡುತ್ತಾರೆ. ಗೌರಿ ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲಪಕ್ಷದ ತದಿಗೆಯ ದಿನ ಆಚರಣೆ ಮಾಡಲಾಗುತ್ತದೆ. ನಂತರ ಬರುವಂತಹ ಚೌತಿಯ ದಿನ ಗಣಪತಿ ಹಬ್ಬ ಹಾಗೂ ಪಂಚಮಿಯ ದಿನ ಋಷಿ ಪಂಚಮಿ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ. ಈ ಗೌರಿ ಹಬ್ಬದ ದಿನ ಪಾರ್ವತೀ ದೇವಿಯನ್ನು ಸ್ವರ್ಣಗೌರಿಯ ರೂಪದಲ್ಲಿ ಪೂಜೆ ಮಾಡಲಾಗುತ್ತದೆ. ಈ ಹಬ್ಬಕ್ಕೆ ವಿಶಿಷ್ಟವಾದ ಹಿನ್ನೆಲೆಯೂ ಸಹ ಇದೆ. ಪರ್ವತರಾಜನ ಮಗಳಾದ ಪಾರ್ವತೀ ದೇವಿ ಘೋರ ತಪಸ್ಸನ್ನು ಆಚರಿಸಿ ಶಿವಪರಮಾತ್ಮರನ್ನು ಒಲಿಸಿಕೊಂಡು ಮದುವೆಯಾಗುತ್ತಾರೆ. ನಂತರ ಕೈಲಾಸದಲ್ಲಿ ನೆಲೆ ನಿಲ್ಲುತ್ತಾರೆ. ಗೌರೀ ದೇವಿಗೆ ಈ ಭೂಲೋಕವೇ ತವರು ಮನೆ. ಹೀಗಾಗಿ ಶಿವಪರಮಾತ್ಮರ ಅನುಮತಿಯನ್ನು ಪಡೆದುಕೊಂಡು ವರ್ಷಕ್ಕೊಮ್ಮೆ ತಮ್ಮ ತವರಿಗೆ ಅಂದರೆ ಭೂಲೋಕಕ್ಕೆ ಪಾರ್ವತೀದೇವಿ ಆಗಮಿಸುತ್ತಾರೆ. ಆ ದಿನವೇ ಭಾದ್ರಪದ ಮಾಸದ ಶುಕ್ಲಪಕ್ಷದ ತದಿಗೆಯ ದಿನ. ಪಾರ್ವತೀ ದೇವಿಗೆ ಗೌರಿ ಎಂಬ ಹೆಸರೂ ಸಹ ಇದೆ. ಶಿವಪರಮಾತ್ಮರ ಪತ್ನಿ ಗೌರಿ ದೇವಿ ಭೂಲೋಕಕ್ಕೆ ಆಗಮಿಸಿದಾಗ ಎಲ್ಲರಿಗೂ ಒಳಿತಾಗಲಿ, ಮಳೆ ಬೆಳೆಯಾಗಿ ಸಮೃದ್ಧಿಯಿಂದ ಇರಲಿ ಎಂದು ಹಾರೈಸುತ್ತಾರೆ. ಪಾರ್ವತೀ ದೇವಿ ಭೂಲೋಕಕ್ಕೆ ಬರುವಂತಹ ದಿನವೇ ಸ್ವರ್ಣಗೌರಿ ವ್ರತವನ್ನು ಮಹಿಳೆಯರು ಆಚರಿಸುತ್ತಾರೆ. ಸ್ವರ್ಣಗೌರಿ ವ್ರತವೆಂದರೆ ಹೆಸರೇ ಸೂಚಿಸುವಂತೆ ಸ್ವರ್ಣ ಬಣ್ಣದಲ್ಲಿ ಹೊಳೆಯುವಂತಹ ಗೌರಿಯನ್ನು ಪೂಜೆ ಮಾಡುವುದು ಎಂದರ್ಥ. ಕೈಲಾಸದಿಂದ ತಮ್ಮ ತವರಿಗೆ ಬರುವಂತಹ ಗೌರಿ ದೇವಿ ಹೆಣ್ಣು ಮಕ್ಕಳಿಂದ ಪೂಜೆಯನ್ನೆಲ್ಲ ಸ್ವೀಕರಿಸಿ ಬಾಗಿನವನ್ನು ಪಡೆದು ಹಿಂದಿರುಗುತ್ತಾರೆ. ಹಾಗಾಗಿಯೇ ಈ ಸುದಿನ ಮುತ್ತೈದೆಯರ ರೂಪದಲ್ಲಿ ಸಾಕ್ಷಾತ್ ಗೌರಿ ದೇವಿಯೇ ನಮ್ಮ ಮನೆಗೆ ಆಗಮಿಸುತ್ತಾರೆ ಎಂದು ಭಾವಿಸಿ ಮುತ್ತೈದೆಯರಿಗೆ ಮೊರದ ಬಾಗಿನವನ್ನು ಕೊಡುವ ಸಂಪ್ರದಾಯವಿದೆ. ಹೆಣ್ಣು ಮಕ್ಕಳು ತಮ್ಮ ಮುತ್ತೈದೆ ಭಾಗ್ಯ ಗಟ್ಟಿಯಾಗಿರಲೆಂದು ಬಾಗಿನವನ್ನು ಕೊಟ್ಟು ಸುಮಂಗಲೆಯರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಗೌರಿ ಹಬ್ಬದ ದಿನ ಬಾಗಿನವನ್ನು ಏಕೆ ಕೊಡಬೇಕು? ಈ ಬಾಗಿನದಲ್ಲಿ ಇರಬೇಕಾದಂತಹ ವಸ್ತುಗಳು ಯಾವುವು? ಈ ವಸ್ತುಗಳಲ್ಲಿ ಇರುವಂತಹ ದೇವತಾ ಸಾನ್ನಿಧ್ಯ ಹಾಗೂ ಆ ವಸ್ತುಗಳನ್ನು ಮುತ್ತೈದೆಯರಿಗೆ ನೀಡುವುದರಿಂದ ದೊರೆಯುವಂತಹ ಫಲಗಳೇನು? ಬನ್ನಿ ವೀಕ್ಷಕರೇ, ಈ ಎಲ್ಲ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಪಡೆದುಕೊಳ್ಳೋಣ. ಗೌರಿ ಹಬ್ಬದಲ್ಲಿ ನೀಡಲಾಗುವಂತಹ ಬಾಗಿನದ ಮಹತ್ವ. ಗೌರಿ ಪೂಜೆಯ ಪ್ರಮುಖ ಅಂಶವೆಂದರೆ ಮೊರದ ಬಾಗಿನವನ್ನು ಅಥವಾ ಗೌರಿ ಬಾಗಿನವನ್ನು ಸುವಾಸಿನಿಯರಿಗೆ ನೀಡುವುದು. ಬಾಗಿನ ಎಂದರೆ ಇತರರಿಗೆ ಸಮೃದ್ಧಿ ನೆಮ್ಮದಿಯನ್ನೆಲ್ಲ ಹಾರೈಸುತ್ತಾ ನೀಡುವಂತಹ ಪ್ರೀತಿಯ ಉಡುಗೊರೆ ಎಂದೇ ಹೇಳಬಹುದು. ಬಾಗಿನವನ್ನು ಸಾಮಾನ್ಯವಾಗಿ ಬೀದಿರಿನ ಮೊರದಲ್ಲಿಯೇ ಮಾಡಲಾಗಿರುತ್ತದೆ. ಮೊರದ ಬಾಗಿನಕ್ಕೆ ಸಂಸ್ಕೃತ ಭಾಷೆಯಲ್ಲಿ ವೇಣುಪಾತ್ರ ಎಂದು ಕರೆಯಲಾಗುತ್ತದೆ. ಈ ಮೊರ ಅತ್ಯಂತ ಮಂಗಳಕರವಾಗಿದೆ. ಮೊರದ ಒಳಗೆ ತುಂಬುವಂತಹ ವಿವಿಧ ದವಸ ಧಾನ್ಯಗಳಲ್ಲಿ ಲಕ್ಷ್ಮೀದೇವಿಯ ಸಾನ್ನಿಧ್ಯವಿರುತ್ತದೆ. ಮೊರದಲ್ಲಿ ನಾರಾಯಣರ ಅಂಶವಿರುತ್ತದೆ. ಲಕ್ಷ್ಮೀನಾರಾಯಣ ಸ್ವರೂಪವಾದ ಈ ಬಾಗಿನವನ್ನು ತೆಗೆದುಕೊಂಡ ದಂಪತಿಗಳು ಲಕ್ಷ್ಮೀನಾರಾಯಣರ ರೀತಿ ಇರಲಿ ಎಂಬ ಕಾರಣಕ್ಕೆ ಬಾಗಿನವನ್ನು ನೀಡಲಾಗುತ್ತದೆ. ಮೊರದಲ್ಲಿ 16 ವಸ್ತುಗಳನ್ನು ಇರಿಸಲಾಗುತ್ತದೆ. ಈ 16 ವಸ್ತುಗಳು 16 ಲಕ್ಷ್ಮಿಯರನ್ನು ಅಂದರೆ ಷೋಡಶ ಲಕ್ಷ್ಮಿಯರನ್ನು ಸೂಚಿಸುತ್ತವೆ. ಬಾಗಿನದಲ್ಲಿ ಇರಿಸಬೇಕಾದಂತಹ 16 ವಸ್ತುಗಳು, ಅವುಗಳಲ್ಲಿ ಸನ್ನಿಹಿತವಿರುವಂತಹ 16 ಲಕ್ಷ್ಮಿಯರ ಕುರಿತಾಗಿ ನಾವೀಗ ತಿಳಿದುಕೊಳ್ಳೋಣ. ಅರಿಶಿನದಲ್ಲಿ ಗೌರಿ, ಕುಂಕುಮದಲ್ಲಿ ಮಹಾಲಕ್ಷ್ಮಿ, ಸಿಂಧೂರದಲ್ಲಿ ಸರಸ್ವತಿ, ಕನ್ನಡಿಯಲ್ಲಿ ರೂಪಲಕ್ಷ್ಮಿ, ಬಾಚಣಿಕೆಯಲ್ಲಿ ಶೃಂಗಾರ ಲಕ್ಷ್ಮಿ, ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ, ಅಕ್ಕಿಯಲ್ಲಿ ಶ್ರೀಲಕ್ಷ್ಮಿ, ತೊಗರಿ ಬೇಳೆಯಲ್ಲಿ ವರಲಕ್ಷ್ಮಿ, ಉದ್ದಿನ ಬೇಳೆಯಲ್ಲಿ ಸಿದ್ಧಲಕ್ಷ್ಮಿ, ತೆಂಗಿನಕಾಯಿಯಲ್ಲಿ ಸಂತಾನಲಕ್ಷ್ಮಿ, ವೀಳ್ಯದೆಲೆಯಲ್ಲಿ ಧನಲಕ್ಷ್ಮಿ, ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ, ಹಣ್ಣಿನಲ್ಲಿ ಜ್ಞಾನಲಕ್ಷ್ಮಿ, ಬೆಲ್ಲದಲ್ಲಿ ರಸಲಕ್ಷ್ಮಿ, ವಸ್ತ್ರದಲ್ಲಿ ವಸ್ತ್ರಲಕ್ಷ್ಮಿ ಮತ್ತು ಹೆಸರು ಬೇಳೆಯಲ್ಲಿ ವಿದ್ಯಾಲಕ್ಷ್ಮಿಯರ ಸಾನ್ನಿಧ್ಯವಿರುತ್ತದೆ.
ಈ 16 ದೇವತೆಯರು ಸಂಸಾರದಲ್ಲಿ ಯಾವುದೇ ತರಹದ ಕಷ್ಟ, ನೋವು, ದುಃಖ ಬರದಂತೆ ನಮ್ಮನ್ನು ರಕ್ಷಿಸಲಿ ಎಂದು ನೆನೆದು ಮುತ್ತೈದೆಯರಿಗೆ ಬಾಗಿನವನ್ನು ನೀಡಲಾಗುತ್ತದೆ. ಈ ಎಲ್ಲ ಮಂಗಳ ದ್ರವ್ಯಗಳನ್ನು ಬಾಗಿನದಲ್ಲಿ ದಾನ ಮಾಡುವುದರಿಂದ ಗೌರಿದೇವಿಯ ಪೂರ್ಣ ಅನುಗ್ರಹ ದೊರೆತು ದೀರ್ಘ ಸುಮಂಗಲಿ ಯೋಗ ಲಭಿಸುತ್ತದೆ. ಗೌರಿ ಬಾಗಿನದಲ್ಲಿ ಇರಿಸಲಾಗುವಂತಹ 16 ವಸ್ತುಗಳಿಗೂ ಸಹ ಅವುಗಳದ್ದೇ ಆದಂತಹ ದಾನ ಫಲಗಳಿವೆ. ಬಾಗಿನದಲ್ಲಿರುವಂತಹ ಮೊದಲ ಮುಖ್ಯ ವಸ್ತು ಅರಿಶಿನ. ಅರಿಶಿನವನ್ನು ದಾನ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ, ಸುಮಂಗಲಿಯರ ಸುಮಂಗಲಿತನ ವೃದ್ಧಿಯಾಗುತ್ತದೆ. ಕುಂಕುಮ ದಾನವನ್ನು ಮಾಡುವುದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ, ಕೋಪ ಹಠ ಕಡಿಮೆಯಾಗುತ್ತದೆ. ಸಿಂಧೂರ ದಾನವನ್ನು ಮಾಡುವುದರಿಂದ ಸತಿಪತಿ ಕಲಹ ನಿವಾರಣೆಯಾಗುತ್ತದೆ, ರೋಗಬಾಧೆ ಋಣಬಾಧೆಗಳು ನಿವಾರಣೆಯಾಗುತ್ತವೆ, ಮಾಟಮಂತ್ರಗಳ ದೋಷಗಳು ನಿವಾರಣೆಯಾಗುತ್ತವೆ. ಕನ್ನಡಿ ದಾನವನ್ನು ಮಾಡುವುದರಿಂದ ಚರ್ಮವ್ಯಾಧಿ ಬರುವುದಿಲ್ಲ, ಕನ್ನಡಿಯನ್ನು ದರ್ಪಣ ಎಂದು ಕರೆಯಲಾಗುತ್ತದೆ. ಬಾಚಣಿಕೆಯನ್ನು ದಾನ ಮಾಡುವುದರಿಂದ ಮುಖದಲ್ಲಿ ತೇಜಸ್ಸು ವೃದ್ಧಿಯಾಗಿ ಮನೆಯಲ್ಲಿ ಅಲಂಕಾರದ ವಸ್ತುಗಳು ಜಾಸ್ತಿಯಾಗುತ್ತವೆ. ಕಾಡಿಗೆ ದಾನವನ್ನು ಮಾಡುವುದರಿಂದ ಕಣ್ಣಿಗೆ ಸಂಬಂಧಪಟ್ಟ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ. ಮನೆಯ ಮೇಲೆ ಅಥವಾ ದಂಪತಿಗಳ ಮೇಲೆ ಆಗಿರುವ ದೃಷ್ಟಿದೋಷವೂ ಸಹ ಇದರಿಂದ ನಿವಾರಣೆಯಾಗುತ್ತವೆ. ಅಕ್ಕಿಯನ್ನು ಎಷ್ಟು ದಾನ ಮಾಡುತ್ತೇವೆಯೋ ಅಷ್ಟು ಅನ್ನಪೂರ್ಣೇಶ್ವರಿ ದೇವಿ ತೃಪ್ತರಾಗುತ್ತಾರೆ, ಮನೆಯಲ್ಲಿ ಧನಲಕ್ಷ್ಮಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾರೆ. ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದ ಕುಜದೋಷ ನಿವಾರಣೆಯಾಗುತ್ತದೆ. ಜಾತಕದಲ್ಲಿರುವ ಪಿತೃಶಾಪ ಉದ್ದಿನ ಬೇಳೆಯ ದಾನದಿಂದ ಮುಕ್ತವಾಗುತ್ತದೆ. ತೆಂಗಿನಕಾಯಿಗೆ ಅಧಿದೇವತೆ ಸಂತಾನ ಲಕ್ಷ್ಮಿ. ಸಂತಾನ ಸಮಸ್ಯೆ ಇದ್ದರೆ ತೆಂಗಿನಕಾಯಿ ದಾನ ಮಾಡುವುದರಿಂದ ಅದು ನಿವಾರಣೆಯಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ತೆಂಗಿನಕಾಯಿ ದಾನ ಮಾಡುವುದರಿಂದ ನಮ್ಮೆಲ್ಲ ಕಾರ್ಯಗಳು ಶೀಘ್ರವಾಗಿ ನಿರ್ವಿಘ್ನವಾಗಿ ನೆರವೇರುತ್ತವೆ. ವೀಳ್ಯದೆಲೆಗೆ ದೇವತೆ ಧನಲಕ್ಷ್ಮಿ. ವೀಳ್ಯದೆಲೆ ದಾನ ಮಾಡುವುದರಿಂದ ಅಧಿಕವಾದ ಧನಭಾಗ್ಯ ಪ್ರಾಪ್ತವಾಗುತ್ತದೆ. ಅಡಿಕೆಯನ್ನು ದಾನ ಮಾಡುವುದರಿಂದ ಇಷ್ಟಾರ್ಥಗಳು ಹಾಗೂ ಬಯಕೆಗಳೆಲ್ಲ ಬೇಗನೆ ಸಿದ್ಧಿಸುತ್ತವೆ. ಫಲದಾನವನ್ನು ಮಾಡುವುದರಿಂದ ಎಲ್ಲ ಕಾರ್ಯಗಳು ಸುಗಮವಾಗಿ ನೆರವೇರುತ್ತವೆ. ಸ್ತ್ರೀಶಾಪ ಗುರುದೋಷಗಳು ಸಹ ನಿವಾರಣೆಯಾಗುತ್ತವೆ. ಬೆಲ್ಲದಲ್ಲಿ ಬ್ರಹ್ಮದೇವರು, ಶ್ರೀ ಮಹಾಲಕ್ಷ್ಮಿ ಹಾಗೂ ಮಹಾಗಣಪತಿ ದೇವರ ಸಾನ್ನಿಧ್ಯವಿರುತ್ತದೆ. ಬೆಲ್ಲದಾನವನ್ನು ಮಾಡಿದರೆ ಚಿಂತೆ ಹಾಗೂ ಯೋಚನೆಗಳೆಲ್ಲ ನಿವಾರಣೆಯಾಗುತ್ತವೆ. ನಿತ್ಯ ದಾರಿದ್ರ್ಯ ಸಹ ನಿವಾರಣೆಯಾಗುತ್ತದೆ. ವಸ್ತ್ರದಾನ ಮಾಡುವುದರಿಂದ ಕುಲದೇವತೆ ತೃಪ್ತರಾಗುತ್ತಾರೆ. ಸುಮಂಗಲಿ ದೋಷ, ಸ್ತ್ರೀದೋಷ ಹಾಗೂ ಶಾಪಗಳಿದ್ದರೆ ಎಲ್ಲವೂ ನಿವಾರಣೆಯಾಗುತ್ತವೆ. ಸುಮಂಗಲೆಯರು ಪ್ರತ್ಯಕ್ಷ ಸ್ತ್ರೀದೇವತೆಯರ ಸ್ವರೂಪ. ಸುಮಂಗಲೆಯರಿಗೆ ಸೀರೆ ಸಮೇತ ವಸ್ತ್ರದಾನವನ್ನು ಕೈಗೊಂಡರೆ ಮನೆಯ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಹೆಸರು ಬೇಳೆಯ ದಾನವನ್ನು ಕೈಗೊಂಡರೆ ವಿದ್ಯಾಲಕ್ಷ್ಮಿಯ ಅನುಗ್ರಹವಾಗುತ್ತದೆ, ಮನೆಯಲ್ಲಿ ಎಲ್ಲರೂ ಸಹ ವಿದ್ಯಾವಂತರಾಗುತ್ತಾರೆ. ಆತ್ಮೀಯರೇ, ನಮಗೆ ಯಾವುದೇ ದೋಷ ಬರದಿರಲಿ, ಸಕಲ ದೋಷಗಳು ನಿವಾರಣೆಯಾಗಲಿ, ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಬಾಳಲಿ ಎಂಬ ಸದುದ್ದೇಶದಿಂದ ಬಾಗಿನದಲ್ಲಿ ಎಲ್ಲ ವಸ್ತುಗಳನ್ನು ದಾನದ ರೂಪದಲ್ಲಿ ನೀಡಲಾಗುತ್ತದೆ. ಬಾಗಿನವನ್ನು ನೀಡುವುದು ಹೇಗೆ? ಸ್ವರ್ಣಗೌರಿ ವ್ರತ ಅಥವಾ ಗೌರಿ ಪೂಜೆಯ ಮೊದಲೇ ಬಾಗಿನವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಹಬ್ಬಕ್ಕಿಂತ ಮೊದಲೇ ಹೊಸ ಮೊರಗಳನ್ನು ತಂದು ತೊಳೆದು ಒಣಗಿಸಿ ಆ ಮೊರಗಳಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಬೇಕು. ಗೌರಿ ಪೂಜೆಯ ಸಂದರ್ಭದಲ್ಲಿ ಬಾಗಿನದ ಒಳಗೆ ಮಂಗಳ ವಸ್ತುಗಳನ್ನೆಲ್ಲ ಹಾಕಿ ಅದನ್ನು ದೇವರ ಮುಂದೆ ಇಡಬೇಕು. ಮೊದಲನೆಯದಾಗಿ ಗೌರಿ ದೇವಿಗೆ ಒಂದು ಜೊತೆ ಬಾಗಿನವನ್ನು ಅರ್ಪಿಸಬೇಕು. ಪೂಜೆಯ ನಂತರ ನಮ್ಮ ಶಕ್ತಿಗನುಸಾರವಾಗಿ 1, 4, 5, 8, 16 ಹೀಗೆ ಬಾಗಿನಗಳನ್ನು ಸುಮಂಗಲಿಯರಿಗೆ ನೀಡಬಹುದು. ಗೌರಿ ಪೂಜೆಯ ನಂತರ ಮುತ್ತೈದೆಯರನ್ನು ಪೂರ್ವ ಅಥವಾ ಪಶ್ಚಿಮದ ಕಡೆಗೆ ಮುಖ ಮಾಡಿ ಕುಳ್ಳರಿಸಿ ಅವರ ಅಂಗೈ ಅಂಗಾಲುಗಳಿಗೆ ಅರಿಶಿನವನ್ನು ಹಚ್ಚಿ ಕುಂಕುಮ ಹೂವನ್ನು ಕೊಟ್ಟು ಬಾಗಿನವನ್ನು ಸೀರೆಯ ಸೆರಗಿನ ಅಂಚಿನಿಂದ ಹಿಡಿದುಕೊಂಡು ಗೌರಿಗೆ ನೀಡುತ್ತಲಿದ್ದೇವೆ ಎಂಬ ಪೂರ್ಣ ಹೃದಯದಿಂದ ದಾನವನ್ನು ನೀಡಬೇಕು. ಮುತ್ತೈದೆಯರ ಸೀರೆಯ ಸೆರಗಿನಲ್ಲಿ ಮಹಾಲಕ್ಷ್ಮೀ ದೇವಿಯು ಸೌಭಾಗ್ಯ ರೂಪದಲ್ಲಿ ಇರುವುದರಿಂದ ಸೆರಗಿನಲ್ಲಿ ಬಾಗಿನವನ್ನು ಹಿಡಿದು ಮುತ್ತೈದೆಯರಿಗೆ ನೀಡಲಾಗುತ್ತದೆ. ಬಾಗಿನವನ್ನು ತೆಗೆದುಕೊಳ್ಳುವ ಮುತ್ತೈದೆಯರು ಸಹ ತಮ್ಮ ಸೀರೆಯ ಸೆರಗನ್ನು ಭುಜದ ಮೇಲಿನಿಂದ ಮುಂದಕ್ಕೆ ತಂದು ಎರಡೂ ಕೈಗಳಿಂದ ಬಾಗಿನವನ್ನು ಸ್ವೀಕರಿಸಬೇಕು. ಬಿದಿರಿನ ಮೊರದ ದಾನ ವಂಶಾಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ.
ಪ್ಲಾಸ್ಟಿಕ್ ಅಥವಾ ಉಕ್ಕಿನ ಮೊರವನ್ನು ಆಯ್ಕೆ ಮಾಡಿಕೊಳ್ಳಬಾರದು, ಏಕೆಂದರೆ ಅವು ಅನಿರೀಕ್ಷಿತ ಪರಿಣಾಮಗಳನ್ನು ತಂದುಕೊಡುತ್ತವೆ. ಆತ್ಮೀಯರೇ, ಸ್ವರ್ಣಗೌರಿ ವ್ರತದಲ್ಲಿ ಮುತ್ತೈದೆಯರಿಗೆ ನೀಡಲಾಗುವ ಉಡುಗೊರೆಯಾದ ಗೌರಿ ಬಾಗಿನದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.